ಮುಂದಿನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ. ನಾಡಿ ಶೋಧನ ಅಂತಂದ್ರೆ ಮೊದಲನೇದಾಗಿ ನೀವು ನಾಸಿಕಾಗ್ರ ಮುದ್ರ ಮಾಡಬೇಕು. ನಾಸಿಕಾಗ್ರ ಮುದ್ರ ಅಂದ್ರೆ ನಿಮ್ಮ ತೋರ್ ಬೆರಳನ್ನ ಮತ್ತೆ ಮಧ್ಯದ ಬೆರಳನ್ನ ಈ ರೀತಿ ಮಡಚ್ಕೋಬೇಕು. ನಂತರ ಈ ಕಿರುಬೆರಳು ಮತ್ತೆ ನಿಮ್ಮ ರಿಂಗ್ ಫಿಂಗರ್ ಅಂತ ಏನ್ ಹೇಳ್ತೀರಿ ಅದನ್ನ ಎಡ ಮೂಗಿನ ಹೊಳೆಯ ಮೇಲೆ ಇಟ್ಕೋಬೇಕು. ಹೆಬ್ಬೆರಳನ್ನ ಬಲ ಮೂಗಿನ ಹೊಳೆಯಲ್ಲಿ ಇಟ್ಕೋಬೇಕು. ಸೊ ಇದನ್ನ ಮುಚ್ಚಿದಾಗ ಇದನ್ನ ಓಪನ್ ಮಾಡಬೇಕು, ಇದನ್ನ ಮುಚ್ಚಿದಾಗ ಇದನ್ನ ಓಪನ್ ಮಾಡಬೇಕು, ಆ ರೀತಿ. ಸೊ ಇಲ್ಲಿ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಬಲ ಮೂಗಿನ ಹೊಳೆಯಿಂದ ಉಸಿರನ್ನ ಒಳಗಡೆ ತೆಗೆದುಕೊಳ್ತೀವಿ, ಎಡ ಮೂಗಿನ ಹೊಳೆಯಿಂದ ಉಸಿರನ್ನ ಹೊರಗೆ ಹಾಕ್ತೀವಿ, ಎಡ ಮೂಗಿನ ಹೊಳೆಯಿಂದ ಮತ್ತೆ ಉಸಿರನ್ನ ತೆಗೆದುಕೊಳ್ತೀವಿ, ಬಲ ಮೂಗಿನ ಹೊಳೆಯಿಂದ ಉಸಿರನ್ನ ಹೊರಗೆ ಹಾಕ್ತೀವಿ. ಸಿಂಪಲ್. ಸೊ ಅದಕ್ಕೆ ಮೊದಲನೇದಾಗಿ ಎಡ ಮೂಗಿನ ಹೊಳೆಯನ್ನ ಮುಚ್ಕೊಳ್ಳಿ. ಬಲ ಮೂಗಿನ ಹೊಳೆಯನ್ನ ಮುಚ್ಚಿ ಅತಿ ನಿಧಾನವಾಗಿ ಉಸಿರನ್ನ ಎಡ ಮೂಗಿನ ಹೊಳೆಯಿಂದ ಹೊರಹಾಕಿ. ಮತ್ತೆ ಎಡ ಮೂಗಿನ ಹೊಳೆಯಿಂದ ಉಸಿರನ್ನ ಒಳಗಡೆ ತೆಗೆದುಕೊಳ್ಳ್ರಿ. ಎಡ ಮೂಗಿನ ಹೊಳೆಯನ್ನ ಮುಚ್ಚಿ ಬಲಭಾಗದಿಂದ ಉಸಿರನ್ನ ಹೊರಗೆ. ಇದು ಒಂದು ಸುತ್ತು ಕಂಪ್ಲೀಟ್ ಆಯ್ತು ಈಗ. ಸೊ ಈ ರೀತಿ 9-30 ಸುತ್ತು ನೀವು ಪ್ರತಿದಿನ ಮಾಡ್ತಾ ಬರಬೇಕು. ಇನ್ನೊಂದು ಸುತ್ತು ಮಾಡೋಣ. ಉಸಿರನ್ನ ಒಳಗಡೆ ತೆಗೆದುಕೊಳ್ಳ್ರಿ. ನಿಮ್ಮ ಪ್ರತಿಯೊಂದು ನಾಡಿಗಳು, ನಾಡಿ ಅಂತಂದ್ರೆ ಜೀವಕೋಶಗಳನ್ನು ಶುದ್ಧೀಕರಣಗೊಳಿಸುವಂತ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಇದನ್ನ ಪ್ರತಿದಿನ ನೀವು ಕನಿಷ್ಠ ಒಂದು 9-30 ಬಾರಿ ದಿನಾಲೂ ನೀವು ಮಾಡ್ತಾ ಬಂದರೆ ಪ್ರತಿಯೊಂದು ಜೀವಕೋಶಗಳಿಗೆ ಆಮ್ಲಜನಕವನ್ನು ಹೆಚ್ಚು ಹೆಚ್ಚು ದೊರಕಿಸಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ದೇಹ ಹಾಗೂ ಮನಸ್ಸು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈಗ ಮುಂದಿನ ಪ್ರಾಣಾಯಾಮ ನಾವು ಭಸ್ತ್ರಿಕ ಪ್ರಾಣಾಯಾಮವನ್ನು ಮಾಡಲಿದ್ದೇವೆ. ಸೊ ಭಸ್ತ್ರಿಕ ಪ್ರಾಣಾಯಾಮದಲ್ಲಿ ಮೊದಲನೇದಾಗಿ ನೀವು ಕೈಗಳನ್ನು ಮುಷ್ಟಿ ಮಾಡಬೇಕು. ಉಸಿರನ್ನ ಒಳಗಡೆ ತೆಗೆದುಕೊಳ್ತಾ ಕೈಗಳನ್ನು ಮೇಲಕ್ಕೆ ತರಿಸಬೇಕು. ಉಸಿರನ್ನ ಹೊರಗೆ ಹಾಕ್ತಾ ಕೈಗಳನ್ನು ಕೆಳಗಡೆ ತಗೊಂಬರ್ಬೇಕು. ಆಕ್ಟಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್ ಆಗಿರಬೇಕು. ಸೊ ಹಾಗಾಗಿ ಮಾಡೋಣ. ಸೊ ಒಂದ್ಸತಿ ನಿಧಾನವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳ್ರಿ, ಉಸಿರನ್ನ ಹೊರಗೆ ಹಾಕ್ರಿ. ಇದೇ ರೀತಿ ಫಾಸ್ಟ್ ಆಗಿ ಈ ರೀತಿ ಇದು ಒಂದು ಸುತ್ತು. ಒಂದು 5-10 ಬಾರಿ ಮಾಡಿದಾಗ ನಾವು ಒಂದು ಸುತ್ತು ಅಂತ ಹೇಳ್ತೀವಿ. ಇದೇ ರೀತಿ ಒಂದು 5-10 ಸುತ್ತನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಈ ಪ್ರಾಣಾಯಾಮವನ್ನು ಮಾಡಿದ ನಂತರ ನಿಮ್ಮ ಮನಸ್ಸು ಒಂದು ಕ್ಷಣ, ನಿಮ್ಮ ಉಸಿರಾಟ ನಿಂತು ಹೋಗಿರುತ್ತೆ, ಮನಸ್ಸು ಶಾಂತಗೊಂಡಿರುತ್ತದೆ. ಸೊ ಇದನ್ನು ಗಮನಿಸಬೇಕು, ಅದನ್ನು ಅನುಭವಿಸಬೇಕು. ಕಣ್ಮುಚ್ಚಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು. Click on the bell icon to watch our latest videos.